ಬೆಂಗಳೂರಿಗರ ಫೇವ್ರೆಟ್ ಫುಡ್ ಸ್ಟ್ರೀಟ್ ಅಂತ ಹೇಳಿದ್ರೆ ಅದು ವಿವಿಪುರಂ ಹಾಗೆ ದಕ್ಷಿಣ ಬೆಂಗಳೂರಿಗರ ಫೇವ್ರೆಟ್ ಶಾಪಿಂಗ್ ಅಡ್ಡ ಅಂತ ಹೇಳಿದ್ರೆ ಅದು ಗಾಂಧಿ ಬಜಾರ್ ಆದ್ರೆ ಈ ಎರಡೂ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಬಹಳ ಆಮೇಗತಿಯಲ್ಲಿ ಸಾಕ್ತಾ ಇದೆ ಅನ್ನೋದು ವರ್ತಕರ ಬಹಳ ದಿನಗಳ ಆರೋಪ ಆಗಿತ್ತು ಬಟ್ ಈಗ ಅವರೆಲ್ಲ ರಿಲ್ಯಾಕ್ಸ್ ಆಗುವಂತಹ ಸುದ್ದಿ ಹೊರಬಿದ್ದಿದೆ ಹಾಗಾದ್ರೆ ಅದೇನು ಡೀಟೇಲ್ಸ್ ನೋಡೋಣ ಬನ್ನಿ ವಿವಿಪುರಂನ ಫುಡ್ ಸ್ಟ್ರೀಟ್ ಇನ್ನು ಒಂದು ತಿಂಗಳಲ್ಲಿ ಜನರಿಗೆ ಮುಕ್ತ ಆಗಸ್ಟ್ ನಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಹೊಸ ಮಾದರಿಯ ರಸ್ತೆ ನಗರದ ಚರ್ಚ್ ಸ್ಟ್ರೀಟ್ಗೆ ಕೊಡ್ಲಾಗಿರುವ ವಿ ವಿವಿಪುರಂನ ಫುಡ್ ಅಂತ ಪಾಲಿಕೆ ಯೋಜನೆ ರೂಪಿಸಿತ್ತು ಫುಡ್ ಸ್ಟ್ರೀಟ್ ಅನ್ನ ರಿನೋವೇಟ್ ಆರಂಭಿಸಿತು ಆ ಹಂತದಲ್ಲೇ ಯೋಜನೆ ವ್ಯಾಪಾರಿಗಳ ಹಾಗೂ ವರ್ತಕರ ವಿರೋಧಕ್ಕೆ ಕಾರಣ ಆಗಿತ್ತು ಆಗ ಕೇವಲ ಒಂದೆರಡು ತಿಂಗಳಲ್ಲೇ ಕಾಮಗಾರಿ ಮುಗಿಸೋದಾಗಿ ಹೇಳಿದ ಪಾಲಿಕೆ ಅರ್ಧ ವರ್ಷವಾದರೂ ಇನ್ನು ಕಾಮಗಾರಿ ಮುಗಿಸಿಲ್ಲ ಇದರಿಂದ ವ್ಯಾಪಾರಿಗಳ ಆದಾಯಕ್ಕೆ ಹೊಡ್ತಾ ಬಿದ್ದಿರೋದು ಮಾತ್ರ ಅಲ್ಲ ಧೂಳಿನ ಸಮಸ್ಯೆ ಕೂಡ ಅಲ್ಲಿನವ್ರನ್ನ ಕಾಡ್ತಾ ಇದೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಆದಷ್ಟು ಬೇಗ ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಸ್ಥಳೀಯ ಶಾಸಕ ಉದಯ್ ಗರುಡಾಚಾರ್ ಹಾಗೂ ಹಾಗೂ ಪಾಲಿಕೆಯ ವಿಶೇಷ ಆಯುಕ್ತ ಜಯರಾಮ್ ರಾಯ್ಪುರ್ ನಿನ್ನೆ ರಿನೋವೇಟಿವ್ ಆಗ್ತಾ ಇರೋ ಫುಡ್ ಸ್ಟ್ರೀಟ್ಗೆ ಭೇಟಿ ಕೊಟ್ಟರು ಇನ್ನು ಒಂದು ತಿಂಗಳ ಒಳಗೆ ಫುಡ್ ಸ್ಟ್ರೀಟ್ ನ ಇನಾಗ್ರೇಷನ್ ಮಾಡಿಸಬೇಕು ಅದೇ ಪ್ರಕಾರ ಆಗುತ್ತೆ ಫಸ್ಟ್ ಕ್ಲಾಸ್ ಅಭಿವೃದ್ಧಿ ಆಗಿದೆ ಸರ್ ಈ ಒಂದು ಮಾನ್ಸೂನ್ ಬಂದಿದೆಯಲ್ಲ ಸೊ ಸ್ವಲ್ಪ ವಿಳಂಬ ಆಗಬಹುದು ಒಂದು ಹದಿನೈದು ಇಪ್ಪತ್ತು ದಿವಸ ವಿಳಂಬ ಆಗಬಹುದು ಆದರೆ ಪರಿಪೂರ್ಣವಾಗಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಅವರ್ ಲೇಟ್ ಆದ್ರೂ ಲೇಟೆಸ್ಟ್ ಆಗಿರುತ್ತೆ ವಿವಿಪುರಂ ಫುಡ್ ಸ್ಟ್ರೀಟ್ ಈ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಶಾಸಕರ ಜೊತೆ ಹಾಜರಿದ್ದ ಪಾಲಿಕೆಯ ವಿಶೇಷ ಆಯುಕ್ತ ಜೈರಾಮ್ ರಾಯ್ಪುರ್ ಫುಡ್ ಸ್ಟ್ರೀಟ್ ನಿರ್ಮಿಸುತ್ತಾ ಇರುವ ಸ್ಥಳದಲ್ಲಿ ರಸ್ತೆಯ ಕೆಳಭಾಗದ ಕೆಲಸ ಪೂರ್ಣಗೊಂಡಿದೆ ಕೇವಲ ಮೇಲ್ಭಾಗದ ಕೆಲಸ ಮಾತ್ರ ಬಾಕಿ ಉಳಿದಿದ್ದು ಆಗಸ್ಟ್ ಹದಿನೈದರೊಳಗೆ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದ್ದಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲಾ ಕೆಲಸಗಳು ಅಂತಿಮ ಘಟ್ಟ ತಲುಪಿದೆ ಸಿಟಿಂಗ್ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆಗೆ ಬೇಕಾಗಿರುವ ಸಲಕರಣೆಗಳ ಡಿಸೈನ್ ಈಗಾಗಲೇ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಲಾಗಿದ್ದು ಡೆಲಿವರಿ ಮಾತ್ರ ಬಾಕಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ಒಂದು ತಿಂಡಿ ಬೀದಿ ಮಾಡ್ತಾ ಇದೆ ಇವತ್ತು ಸ್ಥಳೀಯ ಶಾಸಕರಾದ ಉದಯ ಗಡಾಚಾರ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಇನ್ಸ್ಪೆಕ್ಷನ್ ಮಾಡಿದ್ದೇವೆ ಸಬ್ಸಾಯಿಲ್ ವರ್ಕ್ ಏನಿದೆ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಸಬ್ಸಾಯಿಲ್ ವರ್ಕ್ ಏನಿದೆ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸೊ ಈಗ ಮೇಲ್ಗಡೆ ಏನಿದೆ ಎಬೋ ಸಾಯಿಲ್ ಏನಿದೆ ಮತ್ತು ಸ್ಟ್ರೀಟ್ ಏನಿದೆ ಆ ಕೆಲಸಗಳು ಮಾತ್ರ ಉಳಿದಿದೆ ಅದಕ್ಕೆ ಬೇಕಾದ ಎಲ್ಲ ಮೆಟೀರಿಯಲ್ ಕೂಡ ಈಗಾಗಲೇ ತರಿಸ್ಕೊಂಡಿದೆ ಮುಂದಿನ ಒಂದು ತಿಂಗಳ ಒಳಗಡೆ ಈ ಒಂದು ಎಲ್ಲ ಕೆಲಸವನ್ನು ಕೂಡ ಮುಗಿಸ್ತೀವಿ ಮತ್ತು ಆಗಸ್ಟ್ ಹದಿನೈದರ ಒಳಗಡೆ ಇದ್ರ ಇನಾಗ್ರೇಷನ್ ಕೂಡ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲಿದ್ದೇವೆ ಮತ್ತು ಒಟ್ಟಾರೆ ಬೇಕಾಗಿರುವಂಥ ಇನ್ನೂ ಸಣ್ಣ ಪುಟ್ಟ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಕೂಡ ಎಲ್ಲಾ ರೀತಿಯಲ್ಲಿ ಸೆಲೆಕ್ಷನ್ ಈಗಾಗಲೇ ಆಗೋಗಿದೆ ಕಳೆದ ಡಿಸೆಂಬರ್ನಲ್ಲಿ ಆರಂಭ ಆದ ಈ ಕಾಮಗಾರಿ ಜೂನ್ ವೇಳೆಗೆ ಲೋಕಾರ್ಪಣೆ ಆಗಬೇಕಿತ್ತು ಚುನಾವಣೆಯ ನೆಪವನ್ನ ಮುಂದಿಟ್ಟು ತಮ್ಮ ವೈಫಲ್ಯವನ್ನ ಪಾಲಿಕೆ ಅಧಿಕಾರಿಗಳು ಮುಚ್ಚಿಟ್ಕೊಂಡಿದ್ದಾರೆ ಈ ಸಲುವಾದರೂ ಅವ್ರು ಕೊಟ್ಟಿರೋ ಡೆಡ್ ಲೈನ್ ಒಳಗೆ ಕಾಮಗಾರಿ ಮುಗಿಸಿ ಜನರು ನೆಮ್ಮದಿಯಾಗಿ ಬದುಕೋಕೆ ಅವಕಾಶ ಮಾಡಿಕೊಡಿ ಅಂತ ಸ್ಥಳೀಯರು ಗಟ್ಟಿಯಾಗಿ ಕೇಳ್ತಿದ್ದಾರೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು